ದ್ವಿತೀಯ ಅಧ್ಯಾಯದ ಮುಂದಿನ ಶ್ಲೋಕ 12ನೇ ಶ್ಲೋಕ. ಮಲಿನ ದುರ್ಧಿಯ ಶಾಂತಾ ದೇವತಾ ದ್ರವ್ಯ ಭೋಜಿನ ಜ್ಞಾನಯಜ್ಞೇನ ತೇನೇನ ಸಂಪುನಂತಿ ಕಲಾವಪಿ. ಮಲಿನ ದುರ್ಧಿಯ ಶಾಂತ, ಹಾಗಂದರೆ ಯಾರು ಕೊಳಕು ಕೊಳಕಾಗಿರ್ತಾರೆ ಅಂದರೆ ಸ್ನಾನ ಮಾಡೋದಿಲ್ಲ, ಒಳ್ಳೆ ಬಟ್ಟೆಗಳನ್ನು ಧರಿಸೋದಿಲ್ಲ, ಎಲ್ಲ ಜಾಗವನ್ನು ಗಲೀಜು ಮಾಡುವಂಥವರು, ತಾವು ಶುಚಿಯಾಗಿರೋದಿಲ್ಲ, ಬೇರೆ ಯಾವುದೇ ರೀತಿಯಾದಂತಹ ಜಾಗವನ್ನು ಕೂಡ ಶುಚಿಯಾಗಿ ಇಟ್ಕೊಳ್ಳುವಂಥದ್ದಿಲ್ಲ. ಇಂತಹ ಜನಗಳು ಮಾಡಿರುವ ಪಾಪಕರ್ಮಗಳಿಂದ ಅಥವಾ ಅವರು ಯಾವುದೇ ಜಾಗವನ್ನು ಮಲಿನಗೊಳಿಸಿದರೆ ಆ ಜಾಗವೆಲ್ಲವೂ ಮಲಿನಗೊಳ್ಳುತ್ತೆ, ಅಲ್ಲಿ ಶುಭ ಕಾರ್ಯಗಳಾಗಲಿ ಒಳ್ಳೆ ಕೆಲಸಗಳಾಗಲಿ ಏನನ್ನು ಮಾಡೋದಕ್ಕಾಗೋದಿಲ್ಲ ಅಂಥವರು ಮಾಡಿರುವಂತಹ ಪಾಪಕರ್ಮಗಳಿಂದ. ಹಾಗೂ ದುರ್ಧಿಯ, ಹಾಗಂದರೆ ಕೆಟ್ಟ ಬುದ್ಧಿಗಳು ಉಳ್ಳವರು, ಅವರು ಮನಸ್ಸಿನಲ್ಲಿ ಯಾವಾಗಲೂ ಸದಾ ಬೇರೆಯವ್ರಿಗೆ ಕೆಟ್ಟದನ್ನು ಯೋಚನೆ ಮಾಡ್ತಿರೋವಂಥವರು, ಅಥವಾ ಅವರ ನಡತೆಗಳಾಗಿರ್ಬೋದು ಅಥವಾ ಅವರ ಯೋಚನೆಗಳಾಗಿರ್ಬೋದು ಪ್ರತಿಯೊಂದು ಯಾವಾಗ ದುಶ್ಚಟಕ್ಕೆ ಸೇರಿರತ್ತೆ ಅಥವಾ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇರತ್ತೆ ಅಂಥವ್ರು ಮಾಡಿರುವಂತಹ ಪಾಪಗಳು. ಅಷ್ಟೇ ಅಲ್ಲದೆ ದೇವತಾ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ದ್ರವ್ಯಗಳು ಅಥವಾ ಹಣಕಾಸು ಅಥವಾ ಊಟ ಇದರ ಮೇಲೆ ತಮ್ಮ ಜೀವನವನ್ನು ಅವಲಂಬಿಸಿಕೊಂಡಿರ್ತಾರೆ. ಅಂಥವರು ಮಾಡಿದಂತಹ ಪಾಪಕರ್ಮಗಳು ಕೂಡ ಈ ಶಿವಪುರಾಣ ತತ್ವವನ್ನು ಕೇಳೋದ್ರಿಂದ ಅವರ ಪಾಪಕರ್ಮಗಳು ಶುದ್ಧೀಕರಣ ಆಗತ್ತೆ. ಈ ಕಾಲದಲ್ಲಿ ನಾವು ಎಷ್ಟೋ ನ್ಯೂಸ್ ಚಾನೆಲ್ನಲ್ಲಿ ಕೇಳ್ತಾ ಬರ್ತಿರ್ತೀವಿ, ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಮೂರ್ತಿಯನ್ನಾಗಲಿ ವಿಗ್ರಹವನ್ನಾಗಲಿ ಕದ್ದುಕೊಂಡು ಹೋಗುವಂತಹ ಅಭ್ಯಾಸ ಈಗ ಎಷ್ಟೋ ಕಲ್ರಿಗೆ ಉಂಟಾಗಿದೆ. ಅಲ್ಲಿರುವಂಥ ಹುಂಡಿಯಲ್ಲಿ ಹಣಕಾಸವನ್ನು ಕದಿಯೋದು ಅಥವಾ ಅಲ್ಲಿ ದೇವಸ್ಥಾನಕ್ಕೆ ಅಂತ ಉಪಯೋಗಿಸೋದಕ್ಕೆ ಅಂತ ಇಟ್ಟಿರುವಂಥ ವಸ್ತುಗಳನ್ನು ಕದ್ದು ಅದನ್ನು ತಮ್ಮ ಜೀವನದಲ್ಲಿ ತಮಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ಳೋದು, ಇಂಥ ಕೆಲಸಗಳನ್ನು ಮಾಡಿದರೆ ಮಹಾಪಾಪಗಳು ಉಂಟಾಗತ್ತೆ. ಅಂತಹ ಪಾಪಗಳು ಕೂಡ ಈ ಜ್ಞಾನಯಜ್ಞವನ್ನು ಅಂದರೆ ಶಿವಪುರಾಣವನ್ನು ಜ್ಞಾನಯಜ್ಞಕ್ಕೆ ಹೋಲಿಸಲಾಗಿದೆ ಅಂತ ನಾನು ಮುಂಚೆನೇ ಹೇಳಿದ್ದೆ. ಈ ಜ್ಞಾನಯಜ್ಞದಿಂದ ಅಥವಾ ಪರಾಪರ ಸ್ವರೂಪವಾದಂತಹ ಈ ಶಿವತತ್ವದಿಂದ ಪರಿಹಾರ ಆಗತ್ತೆ ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ನೋಡಿದ್ರಲ್ಲ ವೀಕ್ಷಕರೇ, ಈ ದ್ವಿತೀಯ ಅಧ್ಯಾಯದಲ್ಲಿ ಶಿವ ಮಹಾಪುರಾಣವನ್ನು ಓದೋದ್ರಿಂದ ಅಥವಾ ಇದನ್ನು ಪಠನೆ ಮಾಡೋದ್ರಿಂದ ಆಗಲಿ ಅಥವಾ ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ಆಗಲಿ ಎಂತಹ ನಿರ್ದಿಷ್ಟ ಪಾಪಗಳು ಪರಿಹಾರ ಆಗತ್ತೆ ಅನ್ನೋದನ್ನು ಇದರಲ್ಲಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಹಲವಾರು ಪಾಪಕರ್ಮಗಳ ಪರಿಹಾರವನ್ನು ಈ ಶಿವಮಹಾಪುರಾಣದ ದ್ವಿತೀಯ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ, ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಇವತ್ತಿನ ಸಂಚಿಕೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಅದನ್ನು ಶೇರ್ ಮಾಡಿ. ಎಲ್ಲರೂ ಕೂಡ ಶಿವಮಹಾಪುರಾಣವನ್ನು ಕೇಳಿಸ್ಕೊಂಡು ಅದರ ಶ್ರವಣ ಮಾತ್ರದಿಂದಲೇ ತಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವಂತೆ ಆಗಲಿ. ನಿಮಗೇನಾದರೂ ಫೀಡ್ಬ್ಯಾಕ್ಸ್ ಕೊಡಬೇಕು ಅನಿಸಿದ್ದಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ನ ಮುಖಾಂತರ ನಮಗೆ ತಿಳಿಸ್ಬೋದು, ಅದನ್ನು ನಾವು ತುಂಬ ಮನಸ್ಸಿನಿಂದ ಸ್ವೀಕಾರ ಮಾಡ್ತೇವೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ನಮ್ಮ ಶಿವಪುರಾಣದ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ ಅಂತ ಹೇಳ್ತಾ ನಿಮ್ಮಿಂದ ಬೀಳ್ತಗೊಳ್ತೀನಿ. ನಮಸ್ಕಾರ.